ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಾವೇರಿ ಹೋರಾಟಕ್ಕೆ ಕೆಆರ್ ಪೇಟೆ ಮಳವಳ್ಳಿಯಲ್ಲಿ ಉತ್ತಮ ಸ್ಪಂದನೆ. ಅಂಗಡಿ ಮುಂಗಟ್ಟು ಮುಚ್ಚಿ ಸಂಪೂರ್ಣ ಬಂದ್, ಪ್ರಾಧಿಕಾರದ ನಡೆಗೆ ಖಂಡನೆ. ಮಂಡ್ಯದಲ್ಲಿ ಕಾವೇರಿ ಚಳವಳಿಗೆ ಛಾಯಾಗ್ರಾಹಕರ ಬೆಂಬಲ, ರಸ್ತೆ ತಡೆ ನಡೆಸಿ ಆಕ್ರೋಶ, ಜಿಲ್ಲಾಡಳಿತಕ್ಕೆ ಮನವಿ. ಡಾಕ್ಟರ್ ಪಾಶ ಶ್ರೀನಿವಾಸ ಅರ್ಜುನಪುರಿ ಅಪ್ಪಾಜಿ ಗೌಡ ಹೆಸರಿನ ಪ್ರಶಸ್ತಿ ಪ್ರದಾನ. ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಶಂಕರ ನಾರಾಯಣ ಭಟ್ಟರಿಂದ ಪ್ರಶಸ್ತಿ ಸ್ವೀಕಾರ. ಜಯಪ್ರಕಾಶ್ ಗೌಡರ ಸಂಘಟನಾ ಚಾತುರ್ಯಕ್ಕೆ ಮೆಚ್ಚುಗೆ. ಮಂಡ್ಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿ. ತೇರಾ ಪಂತ್ ಕಾರ್ಯಕ್ರಮಕ್ಕೆ ಮನ್ಮೂಲ್ ರಾಮಚಂದ್ರ ಮೆಚ್ಚುಗೆ. ಪೇಟೆ ಬೀದಿಯಲ್ಲಿ ನಡೆದ ಕಾರ್ಯಕ್ರಮ. ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಹಿಂದಿ ದಿನಾಚರಣೆ. ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣೆ. ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯ ಜೊತೆ ಇತರ ಭಾಷೆ ಕಲಿಯಲು ಸಲಹೆ. ಬರ ಪರಿಹಾರ ಸಮಗ್ರ ಜಾರಿಗೆ ಒತ್ತಾಯ. ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಹೋರಾಟ. ಪ್ರಮುಖ 12 ಬೇಡಿಕೆ ಈಡೇರಿಕೆಗೆ ಒತ್ತಾಯ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ಪ್ರಾಧಿಕಾರ ನೀಡಿರುವ ಆದೇಶ ಹಾಗೂ ತಮಿಳುನಾಡಿಗೆ ನೀರು ಹರಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಜೆಡಿಎಸ್ ಬಿಜೆಪಿ ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಗಳ ಕರೆ ನೀಡಿದ್ದ ಮಳವಳ್ಳಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಜೆಡಿಎಸ್ ಬಿಜೆಪಿ ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಗಳ ಕರೆ ನೀಡಿದ್ದ ಮಳವಳ್ಳಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳು, ಸಿನಿಮಾ ಮಂದಿರಗಳು ಮುಚ್ಚಿದ್ದವು. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರು ಪಟ್ಟಣದಾದ್ಯಂತ ಬೈಕ್ ರ್ಯಾಲಿ ನಡೆಸಿ ಕೇಂದ್ರ ಹಾಗೂ ಕರ್ನಾಟಕ ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಇಲ್ಲಿನ ಪೇಟೆ ವೃತ್ತದಲ್ಲಿ ಧರಣಿ ಕುಳಿತು ಈ ವೇಳೆ ಉಪಹಾರ ಸೇವನೆ ಮೂಲಕ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರ ತಿಥಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆ ಅನ್ನದಾನಿ, ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿ ಕುಡಿಯುವ ನೀರಿಗೂ ತಾತ್ಸಾರ ಉಂಟಾಗಿರುವ ಈ ಸಂದರ್ಭದಲ್ಲಿ ಕಾವೇರಿ ಪ್ರಾಧಿಕಾರದ ಆದೇಶ ಮುಂದಿಟ್ಟು ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ದ್ರೋಹ ಬಗೆದಿದೆ ಎಂದು ಕಿಡಿಕಾರಿದರು. ಇವತ್ತು ತಮಿಳುನಾಡಿಗೆ ಮತ್ತೆ ನೀರು ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಕಾವೇರಿ ಸಲಹಾ ಸಮಿತಿ ಇದೆ ಮತ್ತು ಸುಪ್ರೀಂ ಕೋರ್ಟ್ ಏನು ಆದೇಶಗಳಿದ್ದಾವೆ, ನೀರಿದ್ರೆ ಮಾತ್ರ ಆದೇಶಗಳು, ನೀರೇ ಇಲ್ಲ ಅಂದರೆ ಯಾವ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥದ್ದು? ನಮ್ಮ ರೈತರನ್ನು ನೇಣಿಗಾಗ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾಧ್ಯಕ್ಷ ಚಿಕ್ಕರಾಜು, ಕೆಂಪಯ್ಯ, ಮಲ್ಲೇಗೌಡ, ನಂದಕುಮಾರ್, ಪ್ರಶಾಂತ್, ಶ್ರೀಧರ್, ಮೆಹಬೂಬ್ ಪಾಷಾ, ಸಿದ್ದರಾಜು ಇನ್ನಿತರರು ಹಾಜರಿದ್ದರು. ಕೆಆರ್ ಪೇಟೆಯಲ್ಲಿ ಕಾವೇರಿ ಹೇಮಾವತಿ ಹಿತರಕ್ಷಣಾ ಸಮಿತಿಯ ವತಿಯಿಂದ ಕರೆ ನೀಡಲಾಗಿದ್ದ ಕೆಆರ್ ಪೇಟೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಂದ್ ಹಿನ್ನೆಲೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಹಾಗೂ ದಲಿತ ಪರ ಸಂಘಟನೆಗಳು, ವಕೀಲರ ಸಂಘ, ಪತ್ರಕರ್ತರ ಸಂಘಟನೆಗಳು, ಎಳನೀರು ವ್ಯಾಪಾರಿಗಳ ಸಂಘ, ರಾಜಸ್ಥಾನ ಸಮಾಜ ಸೇವಾ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರು ನ್ಯಾಯಾಲಯಗಳ ಕಲಾಪ ಬಹಿಷ್ಕಾರ ಮಾಡಿ ಕಾವೇರಿ ಹೇಮಾವತಿ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿದರು. ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ರಸ್ತೆಯಲ್ಲೇ ಅಡುಗೆ ತಯಾರಿಸಿ ಊಟ ಮಾಡಿ ಸಂಜೆಯವರೆಗೂ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಕಾವೇರಿ ಹೇಮಾವತಿ ಹಿತರಕ್ಷಣಾ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸುಪ್ರೀಂ ಕೋರ್ಟ್ ಮತ್ತು ಕಾವೇರಿ ನೀರು ಹಂಚಿಕೆ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಕುರಿತು ಮಾತನಾಡಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಹಾಗೂ ನೀರಾವರಿ ಪ್ರಾಧಿಕಾರದ ನಡವಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು. ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದ ಶಾಸಕ ಎಚ್ ಡಿ ಮಂಜು, ಮೇಕೆದಾಟು ಬಳಿ ಸೇತುವೆ ನಿರ್ಮಿಸಿ ಹೆಚ್ಚಿನ ನೀರು ಸಂಗ್ರಹ ಮಾಡುತ್ತೇವೆ ಎನ್ನುವ ಹೋರಾಟ ಆರಂಭಿಸಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ರೈತರ ಬಗ್ಗೆ ಕಾಳಜಿ ವಹಿಸದೆ ಸರ್ಕಾರ ಮೌನವಾಗಿರುವುದು ಖಂಡನೀಯ ಎಂದರು.
ಯಾರು ಸಂಘಟನೆಗಳು ಕರೆ ಕೊಟ್ಟ ತಕ್ಷಣ ಎಲ್ಲರೂ ಸಹ ಅವರೇ ವಾಲಂಟರಿ ಆಗಿ ಬಂದ್ಗೆ ಬಂದಿರುವುದು ಅವರ ಸಮಸ್ಯೆ ನಿಜವಾದ ಸಮಸ್ಯೆ ಇದೆ ಅಂತ ಇದನ್ನ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಆಗಲಿ ನ್ಯಾಯಾಧಿಕಾರಕ್ಕೆ ಆಗಲಿ ಜೊತೆಗೆ ಒಂದು ಅವರಿಗೆ ಮನವರಿಕೆ ಮಾಡ್ಕೊಳ್ಳುವಂಥ ಕಂಠರಿಸುವಂಥ ಕೆಲಸನ ರಾಜ್ಯ ಸರ್ಕಾರ ಇವನ್ನೆಲ್ಲರ ಒಂದು ಸಮಗ್ರ ಚಿತ್ರಣವನ್ನು ನೋವನ್ನು ಸಮಸ್ಯೆಯನ್ನು ಸಂಪೂರ್ಣವಾಗಿ ಅವರಿಗೆ ಮನವರಿಕೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು. ನ್ಯಾಯಾಧಿಕರಣ ಮತ್ತು ಸುಪ್ರೀಂ ಕೋರ್ಟ್ ಪುನರ್ ಪರಿಶೀಲನೆಗೆ ಒಂದು ಅವಕಾಶ ತಗೋಬೇಕು. ಇವತ್ತು ರಾಜ್ಯದಲ್ಲಿ ಸಹ 3-4 ಜನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮರುವನಹಳ್ಳಿ ಶಂಕರ್, ಕೃಷ್ಣೇಗೌಡ, ಎನ್ಆರ್ ರವಿಶಂಕರ್, ಬಿಎಲ್ ದೇವರಾಜು, ವೇಣು, ಚೇತನ್ ಕುಮಾರ್, ಮದನ್ ಇನ್ನಿತರರಿದ್ದರು. ಪ್ರತಿ ಬಾರಿ ಕಾವೇರಿ ನದಿ ನೀರು ಹಂಚಿಕೆ ವಿಷಯದಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿರುವುದನ್ನು ವಿರೋಧಿಸಿ ವೃತ್ತಿಪರ ಛಾಯಾಗ್ರಾಹಕರು ಮಂಡ್ಯದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ನಂತರ ಹೆದ್ದಾರಿಗಿಳಿದು ರಸ್ತೆ ತಡೆ ನಡೆಸಿ ರೈತ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಿದರು. ಸ್ಟುಡಿಯೋಗಳನ್ನು ಬಂದ್ ಮಾಡಿ ಮಂಡ್ಯ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕಿನ ಬಳಿ ಜಮಾವಣೆಗೊಂಡ ಛಾಯಾಗ್ರಾಹಕರು ನಂತರ ಅಲ್ಲಿಂದ ಮೆರವಣಿಗೆ ಹೊರಟು ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತರುವಾಯ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ತದನಂತರ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಧರಣಿ ಸ್ಥಳಕ್ಕೆ ತೆರಳಿ ಕೆಲಕಾಲ ರಸ್ತೆ ತಡೆ ನಡೆಸಿ ಹೋರಾಟಕ್ಕೆ ಬೆಂಬಲಿಸಿದರು. ಕಾವೇರಿ ವಿಚಾರದಲ್ಲಿ ರೈತರಿಗೆ ಸತತವಾಗಿ ಅನ್ಯಾಯವಾಗುತ್ತಿದ್ದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪು ಮಾರಕವಾಗಿದೆ. ಮಳೆ ಕೊರತೆಯಿಂದ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆ. ಆದರೂ ಸಹ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದು ರೈತರಿಗೆ ಮಾಡಿದ ದ್ರೋಹವಾಗಿದೆ ಎಂದು ಕಿಡಿಕಾರಿದರು. ಮಾಂಡವಿಯ ವೃತ್ತಿಪರ ಸಂಘದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೀವಿ, ಬೆಂಬಲ ಸೂಚಿಸಿಕೊಂಡೇ ಬಂದಿದ್ದೀವಿ. ಆದರೆ ಅದು ಸರ್ಕಾರಕ್ಕೆ ಮುಟ್ತಾ ಇಲ್ಲ. ಸರ್ಕಾರ ನಿದ್ದೆ ಮಾಡ್ತಾ ಇದೆಯೋ ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಇವಾಗ ನಮ್ಮ ಕಟ್ಟೆಯಲ್ಲಿ ಎಷ್ಟು ನೀರಿದೆ ಏನಿದೆ ಅದನ್ನು ಕಾವೇರಿ ಪಾಲಿಕೆಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಇನ್ಯಾಕಾಗಲಿ ಇಷ್ಟೇ ನೀರಿದೆ. ರೈತರು ದೇಶದ ಬೆನ್ನೆಲುಬು, ರೈತರ ಹಿತ ಕಾಪಾಡುವುದು ಆಳುವ ಸರ್ಕಾರದ ಆದ್ಯ ಕರ್ತವ್ಯ. ಹಾಗಾಗಿ ಕೃಷ್ಣರಾಜ ಸಾಗರದಿಂದ ತಮಿಳುನಾಡಿಗೆ ಹರಿಸುತ್ತಿರುವ ನೀರನ್ನು ತಕ್ಷಣ ಸ್ಥಗಿತ ಮಾಡಬೇಕು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ದಿನ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಏನು ಚಳುವಳಿ ಮಾಡ್ತಾ ಇದ್ದಾರೆ ಕಾವೇರಿಗೋಸ್ಕರ, ಅವರಿಗೆ ನಾವು ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಸಂಘದ ಪರವಾಗಿ ಎಲ್ಲರೂ ಸಹ ಸ್ಟುಡಿಯೋಗಳನ್ನ ಮಂಡ್ಯ ಜಿಲ್ಲಾದ್ಯಂತ ಬಂದ್ ಮಾಡಿ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಈ ಕಾವೇರಿ ಮತ್ತು ನೀರು ಎಲ್ಲೆಲ್ಲಿ ಹರಿತದೆ ಅವರೆಲ್ಲರೂ ಬಂದು ಇನ್ನು ಮುಂದೆ ಈ ಒಂದು ಚಳುವಳಿಗೆ ಬೆಂಬಲ ಸೂಚಿಸಬೇಕು. ಸರ್ಕಾರದವರು ಏನಾದರೂ ನಮ್ಮ ಬೆಂಬಲಕ್ಕೆ. ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರು ನಾಗಮಂಗಲ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯ ಕಟ್ಟಡ ಉದ್ಘಾಟಿಸಿ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ನೀಡುವ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಂತರ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಎನ್ ಚಲುವರಾಯಸ್ವಾಮಿ, ಜಾನುವಾರುಗಳಿಗೆ ಕಾಲುಬಾಯಿ ರೋಗ ತಡೆಗಟ್ಟಲು ಎಲ್ಲರೂ ಕಡ್ಡಾಯವಾಗಿ ಲಸಿಕೆ ಹಾಕಿಸಿ ಮತ್ತು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು. ನಿರ್ಲಕ್ಷ್ಯ ಮಾಡಿದರೆ ಒಂದು ಜಾನುವಾರಿಗೆ ಬಂದ ಕಾಯಿಲೆ ಮತ್ತೊಂದು ಜಾನುವಾರಿಗೆ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದರು. ಜಿಲ್ಲೆಯಲ್ಲಿ 72,000 ಜಾನುವಾರುಗಳಿದ್ದು ಇವುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸುವುದರಿಂದ ರೈತರ ಆರ್ಥಿಕ ಸಂಕಷ್ಟವನ್ನು ತಪ್ಪಿಸಬಹುದು ಎಂದು ಅವರು ಹೇಳಿದರು. ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ನೋಂದಣಿ ಮಾಡಿಸಿಕೊಳ್ಳಿ, ಇದು ಆರೋಗ್ಯ ದೃಷ್ಟಿಯಿಂದ ತಪಾಸಣೆ ಹಾಗೂ ಚಿಕಿತ್ಸೆಗೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಹರದನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮಮ್ಮ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್, ತಾಲೂಕು ಪಂಚಾಯತ್ ಇಒ ಚಂದ್ರಮೌಳಿ, ನರಸಿಂಹಮೂರ್ತಿ, ಡಾಕ್ಟರ್ ಪ್ರಸನ್ನ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಡ್ಯದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಹಿಂದಿ ದಿವಸ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಕಾರ್ಯಕ್ರಮ ನಡೆಯಿತು. ನಂತರ ಮಾತನಾಡಿದ ಎಂಎನ್ ಪದ್ಮಾರವರು, ಕನ್ನಡ ಮಾತೃಭಾಷೆಯಾಗಿದೆ, ಆದರೂ ಕೂಡ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯ ಜೊತೆ ಅನ್ಯ ಭಾಷೆಗಳನ್ನು ಕಲಿಯಬೇಕು. ಬೇರೆ ಭಾಷೆಗಳನ್ನು ಕಲಿಯುವುದರಿಂದ ವ್ಯವಹರಿಸಲು ಸಹಕಾರಿಯಾಗುತ್ತದೆ ಎಂದರು. ಜೋ ಅವಸರ ಆಯ್ ಇಸ್ಲಿಯ ಹಮ್ ಹಿಂದಿ ದಿವಸ್ ತೋ ಈ
ಆರ್ಎಸ್ ವಸಂತ ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಿಸಲಾಯಿತು ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್ ಆಗಿ ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ ಎಂದರು ಶಿಕ್ಷಕರಾದ ಚಂದ್ರಕಲಾ ಮಹದೇವಮ್ಮ ಈ ಸಂದರ್ಭದಲ್ಲಿ ಹಾಜರಿದ್ದರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಬರ ಪರಿಹಾರ ಸಮಗ್ರ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಆಶಯದಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸಂಘದ ರಾಜ್ಯಾಧ್ಯಕ್ಷ ಎಂ ಉತ್ತಮ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಹನುಮೇಶ್ ಅವರ ನೇತೃತ್ವದಲ್ಲಿ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರತಿ ವರ್ಷ 200 ದಿನ ಕೆಲಸ ನೀಡಬೇಕು ಕನಿಷ್ಠ 484 ಕೂಲಿ ನೀಡಬೇಕು ಮೈಕ್ರೋ ಫೈನಾನ್ಸ್ ಮತ್ತು ಬ್ಯಾಂಕುಗಳಿಂದ ಕೂಲಿಕಾರರು ಪಡೆದಿರುವ ಸಾಲವನ್ನು ಮಾಡಬೇಕು ಎಲ್ಲಾ ಕೂಲಿ ಕಾರ್ಮಿಕರ ಉಪಕಸುಬು ಕೈಗೊಳ್ಳಲು ಬ್ಯಾಂಕುಗಳಿಂದ 2 ಲಕ್ಷ ರೂಪಾಯಿ ಸಾಲ ನೀಡಬೇಕು ಉಳಿದಂತೆ 12 ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಉತ್ತಮ್ ರಾಜ್ಯ ಬರದ ದವಡೆಗೆ ಸಿಲುಕಿ ನಲುಗಿದೆ ಜಿಲ್ಲೆಯ 7 ತಾಲೂಕುಗಳು ಕೂಡ ಬರದ ಸುಳಿಗೆ ಸಿಲುಕಿದೆ ರೈತರು ಕೃಷಿ ಕೂಲಿಕಾರರು ಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು ಒಂದು ಕಡೆ ರೈತರು ಮತ್ತು ಕೃಷಿ ಕೂಲಿಕಾರರು ಸಾಕಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಜಿಲ್ಲಾಡಳಿತ ಇದರ ಬಗ್ಗೆ ಸರಿಯಾದಂಥ ಕ್ರಮ ವಹಿಸಲಿಕ್ಕೆ ಇನ್ನೂ ಮುಂದಾಗಿದೆ ಹಾಗಾಗಿ ತಕ್ಷಣದಲ್ಲಿ ಜಿಲ್ಲಾಡಳಿತ ಸರ್ವೆ ನಡೆಸಿ ಒಂದು ರೈತರ 1 ಎಕರೆ ಭೂಮಿಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ಕೊಡಬೇಕು ಕೂಲಿಕಾರರಿಗೆ ಉದ್ಯೋಗ ಖಾತ್ರಿಯ ಅಡಿನಲ್ಲಿ 200 ದಿನಗಳ ಕೆಲಸವನ್ನು ಕಲ್ಪಿಸಿ ಕನಿಷ್ಠ ಕೂಲಿ ಕರ್ನಾಟಕ ರಾಜ್ಯ ಸರ್ಕಾರದ 484 ರೂಪಾಯಿಗಳನ್ನು ತಕ್ಷಣದಲ್ಲಿ ಅವರು ಕೊಟ್ಟು ಕೆಲಸವನ್ನು ಕೈಗೊಳ್ಳಬೇಕು ಪ್ರತಿಭಟನೆಯಲ್ಲಿ ಸರೋಜಮ್ಮ ವಸಂತ ಅರುಣ್ ಕುಮಾರ್ ಸುರೇಂದ್ರ ಸಂತೋಷ್ ಶುಭವತಿ ಅಮಾಸಯ್ಯ ರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಸುಶೀಲ ಡಾಕ್ಟರ್ ಪಾಶಾ ಶ್ರೀನಿವಾಸ ಅಭಿಮಾನಿಗಳ ಬಳಗ ಅರ್ಜುನಪುರಿ ಅಪ್ಪಾಜಿ ಗೌಡ ಅಭಿಮಾನಿಗಳ ಬಳಗ ಹಾಗೂ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟದ ಆಶಯದಲ್ಲಿ ಮಂಡ್ಯದ ಗಾಂಧಿ ಭವನದಲ್ಲಿ ಡಾಕ್ಟರ್ ಅರ್ಜುನಪುರಿ ಅಪ್ಪಾಜಿ ಗೌಡ ಸ್ಮಾರಕ 7ನೇ ದತ್ತಿ ಪ್ರಶಸ್ತಿ ಹಾಗೂ ಸುಶೀಲ ಡಾಕ್ಟರ್ ಪಾಶಾ ಶ್ರೀನಿವಾಸ ಸ್ಮಾರಕ 4ನೇ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಜ್ಯೋತಿ ಬೆಳಗಿಸಿ ನಂತರ ಡಾಕ್ಟರ್ ಅರ್ಜುನಪುರಿ ಅಪ್ಪಾಜಿ ಗೌಡ ಹಾಗೂ ಸುಶೀಲ ಡಾಕ್ಟರ್ ಪಾಶಾ ಶ್ರೀನಿವಾಸ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ ಅವರಿಗೆ ಡಾಕ್ಟರ್ ಅರ್ಜುನಪುರಿ ಅಪ್ಪಾಜಿ ಗೌಡ ಸ್ಮಾರಕ ದತ್ತಿ ಪ್ರಶಸ್ತಿ ಹಾಗೂ ಡಾಕ್ಟರ್ ಪಾಶಾ ಶ್ರೀನಿವಾಸ್ ಸ್ಮಾರಕ ದತ್ತಿ ಪ್ರಶಸ್ತಿಯನ್ನು ಖ್ಯಾತ ವಿದ್ವಾಂಸ ಎಂಕೆ ಶಂಕರ್ ನಾರಾಯಣ ಭಟ್ ಅವರಿಗೆ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಪುರಸ್ಕೃತರ ಕುರಿತು ಮಾತನಾಡಿದ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂಕೆ ಹರೀಶ್ ಕುಮಾರ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡರು ಸಾಹಿತ್ಯ ರಂಗಭೂಮಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ರೀತಿಯಲ್ಲಿ ಹೋರಾಟ ನಡೆಸುತ್ತಿದ್ದಾರೆ ಜಯಪ್ರಕಾಶ್ ಗೌಡರ ತಂದೆ ಬೋರೇಗೌಡರು ಸಾಹಿತ್ಯ ರಂಗಭೂಮಿಯಲ್ಲಿ ಜಯಪ್ರಕಾಶ್ ಗೌಡರನ್ನು ಆಸಕ್ತಿ ಬೆಳೆಸಿಕೊಳ್ಳಲು ಕಾರಣಭೂತರಾಗಿದ್ದಾರೆ ಎಂದು ತಿಳಿಸಿದರಲ್ಲದೆ ಸಾಹಿತ್ಯ ರಂಗಭೂಮಿ ಚಟುವಟಿಕೆ ಅಭಿವೃದ್ಧಿಗೆ ಜಯಪ್ರಕಾಶ ಗೌಡರು ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು ಜೆಪಿ ಅಂದ ಕೂಡಲೇ ನಮ್ಮ
डॉक्टर अर्जुनपुरी अप्पाजी गौड़ स्मारक ऐलने दत्ति प्रशस्ति स्वीकरिसी मातनाडिद कर्नाटक संघद अध्यक्ष प्रोफेसर जयप्रकाश गौड़ समाजदल्ली प्रशंसे बेन्नु तट्टुव केलस आगबेकु इदु आगदिद्दल्ली याव केलसवू सागुवुदिल्ल एंदु नुडिदरु ನಾನು ದೊಡ್ಡವರಲ್ಲಿ ಸಣ್ಣತನ ಸಣ್ಣವರಲ್ಲಿ ದೊಡ್ಡತನ ಕಂಡಿದ್ದೇನೆ ಸಣ್ಣತನ ಮತ್ತು ದೊಡ್ಡತನ ಹಣದಿಂದ ಬರುವುದಿಲ್ಲ ಅದು ನಮ್ಮ ನಡವಳಿಕೆಗಳಿಂದ ಗೊತ್ತಾಗುತ್ತದೆ ಎಂದರು ನನ್ನ ಸಾಧನೆ ನನ್ನ ಒಬ್ಬನಿಂದಲೇ ಆಗಿಲ್ಲ ಪ್ರಕೃತಿ ಸೇರಿದಂತೆ ಕೆಲವು ವ್ಯಕ್ತಿಗಳು ಪ್ರಭಾವ ಬೀರಿದ್ದು ನನಗೆ ಸಲ್ಲುವ ಗೌರವ ಅವರಿಗೂ ಸಲ್ಲಬೇಕು ಎಂದು ತಿಳಿಸಿದರು ಯುಎಸ್ಎ ಆಗ್ಬೋದು ಇಂಗ್ಲೆಂಡ್ ಆಗ್ಬೋದು ರಷ್ಯಾಕ್ ಆಗ್ಬೋದು ಎಷ್ಟೋ ದೇಶಗಳಿಗೆ ಮಾನವ ಶಕ್ತಿ ಅವರೆಲ್ಲರೂ ಕೂಡ ಮೆಷಿನರಿಗಳ ಮೂಲಕ ಕೆಲಸ ಮಾಡ್ತಾರೆ ಮಾನವ ಶಕ್ತಿ ಸಮೃದ್ಧವಾಗಿರ್ತಕ್ಕಂಥದ್ದು ಭಾರತಕ್ಕೆ ಚೈನಾಕ್ಕೆ ಇಂತ ಮುಂತಾದ ಕೆಲವು ರಾಷ್ಟ್ರಗಳಿವೆ ಆ ಮಾನವ ಶಕ್ತಿ ಎಂಥ ಗೊತ್ತಾಗಿರ್ತಾರೆ ನಮ್ಮ ಕೃಷಿಗೆ ಬೇಕಾದ ಯಂತ್ರಗಳನ್ನು ನಾವು ಪಡೆಯಬಿಟ್ಟಿದ್ದೇವೆ ಆದರೆ ಕೃಷಿ ಮಾನವನ ಸಹವಾಸವನ್ನು ಸಹಾಯಕ ಪಡೆಯದೆ ಯಶಸ್ವಿ ಆಗುವುದಿಲ್ಲ ಯಾವುದೇ ಇಂದ್ರ ಯಾವುದೇ ಫ್ಯಾಕ್ಟ್ರಿ ಯಾವುದೇ ಉದ್ದಿಮೆ ಯಾವುದೇ ಉದ್ದಿಮೆ ಎಂಥದೇ ದೊಡ್ಡ ಮೆಷಿನರಿ ತಗೊಂಡು ಕೂಡ ಮಾನವ ಶಕ್ತಿಯ ಸಹಾಯ ಇದೆ ಅನ್ನೋ ಯಶಸ್ಸನ್ನು ಕಾಣುತ್ತೆ ಅದರಿಂದ ಮಾನವ ಶಕ್ತಿ ಬಹಳ ದೊಡ್ಡದು ಅದರಿಂದ ತೊಂದರೆ ರಾಷ್ಟ್ರ ಮಾನವ ಜನ್ಮ ಬಹಳ ದೊಡ್ಡದು ಅನ್ನೋ ಮಾತನ್ನು ಹೇಳಿದ್ದಾರೆ ಇಂಥ ಒಂದು ಜನ್ಮದಲ್ಲಿ ಕಾರ್ಯಕ್ರಮದಲ್ಲಿ ಪಿಇಟಿ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ಹಿರಿಯ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ ಹೆಬ್ರಿ ಕರಾವಳಿ ಒಕ್ಕೂಟದ ಅಧ್ಯಕ್ಷ ಸದಾಶಿವ ಭಟ್ಟ ಶೈಲೇಂದ್ರ ಸೇರಿದಂತೆ ಇತರರಿದ್ದರು ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಪರ ಸಂಘಟನೆಗಳು ತಮಿಳುನಾಡಿಗೆ ನೀರು ಬಿಟ್ಟಿರುವ ಕ್ರಮವನ್ನು ಖಂಡಿಸಿ ಕರೆ ನೀಡಿರುವ ಬಂದ್ಗೆ ಬೆಂಬಲ ಸೂಚಿಸಿ ಮಳವಳ್ಳಿ ತಾಲೂಕು ಹಲಗೂರು ಮತ್ತು ಹಾಡ್ಲಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ವಿವಿಧ ಕನ್ನಡ ಪರ ಸಂಘಟನೆಗಳು ಒಕ್ಕೂಟ ಕರೆ ನೀಡಿದ್ದ ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳು ಮಾಲೀಕರು ಜವಳಿ ವರ್ತಕರು ಖಾಸಗಿ ಮಾಲೀಕತ್ವದ ವರ್ತಕರು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು ಹಾಗೂ ಆಟೋ ಚಾಲಕರು ಸಹ ಬೆಂಬಲ ಸೂಚಿಸಿದರು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕನ್ನಡ ಗಿರೀಶ್ ಮಾತನಾಡಿ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ನೀರು ಹರಿಸುವಂತೆ ಆದೇಶ ನೀಡಿರುವ ನಿಮಿತ್ತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿರುವ ಕ್ರಮವು ಖಂಡನೀಯ ಪ್ರಸಕ್ತ ಸಾಲಿನಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ ಇದರಿಂದಾಗಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ನಮಗೆ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ ಎಂದರು ಕಾವೇರಿ ಟ್ರಿಬ್ಯುನಲ್ ಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಬರ ಇದ್ದರೂ ಸಹ ನೀರನ್ನು ಬಿಡಲು ಆದೇಶಿಸಿದ್ದು ಈ ನೀರನ್ನು ಹರಿಸುತ್ತಿರುವುದು ಖಂಡನೀಯವಾಗಿದೆ ಈ ವಿಚಾರವಾಗಿ ಹಲಗೂರು ಹೋಬಳಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಇದರ ವಿರುದ್ಧ ಹೋರಾಟ ನಡೆಸಿ ನೀರನ್ನು ಬಿಡದಂತೆ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ ಈ ವಿಚಾರವಾಗಿ ಇಂದು ಹಲಗೂರಿನ ಸಂಪೂರ್ಣ ಬಂದ್ ಆಚರಿಸುತ್ತಿದ್ದು ಇದಕ್ಕಾಗಿ ಸಹಕರಿಸಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಾಗರಿಕರಿಗೆ ಧನ್ಯವಾದಗಳು ವಂದನೆಗಳು ಈ ಸಂದರ್ಭದಲ್ಲಿ ಕುಂತೂರು ಸೋಮಶೇಖರ್ ನಾಗೇಶ್ ಕರಿಗೌಡ ಸುರೇಂದ್ರ ತಮ್ಮಣ್ಣಗೌಡ ಶ್ರೀನಿವಾಸ್ ಸದಾಶಿವ ಶ್ರೀಧರ್ ಗಂಗಾಧರ್ ಶಿವರಾಜ್ ಕೃಷ್ಣ ಮಂಜು ಇತರರು ಬಿಜೆಪಿ ಮತ್ತು ಜೆಡಿಎಸ್ ಉರಿಯುವ ಮನೆಯಲ್ಲಿ ಗಳ ಹಿರಿಯುವ ಕೆಲಸ ಮಾಡುತ್ತಿದ್ದು ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಎಂದು ಕಾಂಗ್ರೆಸ್ ಮುಖಂಡ ಎಂಎಸ್ ಚಿದಂಬರಂ ಕಿಡಿಕಾರೆದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಿದಂಬರ್ ಅವರು ಕಾಂಗ್ರೆಸ್ ರೈತ ಪರವಾಗಿದ್ದು ರೈತರಿಗಾಗಿ ಹೋರಾಟ ಮಾಡುತ್ತಿದೆ ಕಾವೇರಿ ಪ್ರಾಧಿಕಾರ ಮತ್ತು ನ್ಯಾಯಾಂಗದ ಮಟ್ಟದಲ್ಲಿ ಕಾವೇರಿ ಚಳುವಳಿ ಇರುವ ಕಾರಣ ಸರ್ಕಾರ ನ್ಯಾಯಾಲಯಕ್ಕೆ ಗೌರವ ಕೊಡುವ ನಿಟ್ಟಿನಲ್ಲಿ ಕೆಲವು ಏರುಪೇರು ಆಗಿರಬಹುದು ಎಂದು ನುಡಿದರು ಇಲ್ಲ ಯಾವತ್ತೂ ಕೂಡ ಇವತ್ತು ಕಾವೇರಿ ಇಶ್ಯೂ ಬಂದು ಇವತ್ತೊಂದು ನೆನ್ನೆದಲ್ಲ ಭಾಳ ವರ್ಷದಿಂದ ನಡ್ಕೊಂಡು ಬಂದಿರೋದು ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ ಯಾವತ್ತೂ ಕೂಡ ರೈತರ ಪರ ರೈತರ ಕಾಳಜಿಗೋಸ್ಕರನೇ ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರೋ
ऐन इवतु प्राधिकार न्यायांग मटदली कावेरी चळवळी इरोद्रिंद इदु सरकारनु कूड गौरव कोडुवंत परिस्थितियल्लि इवत्तु निर्धार तगोळ्ळोदल्लि स्वल्प ऐरुपेरु आगिरबहुदु। ರೈತಪರ ಜನಪರವಾಗಿ ರಾಜ್ಯ ಸರ್ಕಾರ ಕಾರ್ಯಕ್ರಮ ರೂಪಿಸಿದೆ। ಸರ್ಕಾರ ಅಸ್ತಿತ್ವಕ್ಕೆ ಬಂದು 100 ದಿನ ಕಳೆಯುವುದರಲ್ಲಿ ಭರವಸೆ ನೀಡಿದ ಯೋಜನೆಗಳಲ್ಲಿ 4 ಯೋಜನೆ ಜಾರಿಗೆ ತಂದಿರುವುದೇ ಸರ್ಕಾರದ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ ಎಂದರು। ಹಾಗಾಗಿ ಯಾವತ್ತು ಕಾಂಗ್ರೆಸ್ ಪಕ್ಷ ರೈತರ ಪರ ಜನಪರ ಕಾರ್ಯಕ್ರಮನ ಕೊಟ್ಕೊಂಡು ಬಂದಿರೋದು, ಅದಕ್ಕೆ ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಆಶ್ವಾಸನೆಗಳನ್ನ ಏನು ಯೋಜನೆಗಳನ್ನ ಇವತ್ತು ಸರ್ಕಾರ ಬಂದ 100 ದಿನದೊಳಗೆ ಅದು ಈಡೇರಿಸಿರುವಂತದೆ ಇದು ಉದಾಹರಣೆ। ಹಾಗಾಗಿ ಇವತ್ತು ಈ ಕಾವೇರಿ ಚಳಿ ಇವತ್ತು ಬಿಜೆಪಿ ಹಾಗೂ ಜನತಾದಳ ಮತ್ತು ಬಿಜೆಪಿ ಒಳ್ಳೆಯ ಸರ್ಕಾರ ನೀಡುತ್ತಿದ್ದರು, ಅವರ ಸ್ವಾರ್ಥವನ್ನ ಬಳಸಿಕೊಂಡಿದ್ದಾರೆ, ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಎಂದು ಗುಡುಗಿದರಲ್ಲದೆ ಎಚ್ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮಂಡ್ಯ ಜಿಲ್ಲೆಗೆ ಯಾವ ಕೊಡುಗೆ ನೀಡಿದ್ದಾರೆ ಎಂದು ಪ್ರಶ್ನಿಸಿದರು। ಕುಮಾರಸ್ವಾಮಿ ಅವರು ಆಗಬಹುದು ಅಥವಾ ಬಿಜೆಪಿ ಸರ್ಕಾರ ಇತ್ತಲ್ಲ, ಏನು ಅವರ ಕೊಡುಗೆ ಏನು ಇವತ್ತು ಏನು ಆ ಜಿಲ್ಲೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಅವರು ಯಾವ ಕೊಡುಗೆನೂ ಕೊಟ್ಟಿಲ್ಲ। ಇವತ್ತು ಎಲ್ಲೋ ಇವತ್ತು ಮನೆ ಒಂದು ಗಾದೆ ಹೇಳ್ತೀವಿ ನಾವು, ಎಲ್ಲೋ ಒಂದು ಮನೆಗೆ ಮನೆ ಹತ್ಕೊಂಡ್ರೆ ಅದನ್ನು ನಂದಿಸಲು ಬದಲು ಅದನ್ನು ಆರಿಸೋದು ಬದಲು ಅದೆಲ್ಲ ಗಳ ಹಿರಿತಾರೆ ಅಂತ ಒಂದು ಗಾದೆ ಇದೆಯಲ್ಲ, ಅದು ಇವತ್ತು ಜನತಾದಳ ಹಾಗೂ ಬಿಜೆಪಿ ಪಕ್ಷದ ನಾಯಕರುಗಳಿಗೆ ಜೆಡಿಎಸ್ ಮತ್ತು ಬಿಜೆಪಿ ಕಾವೇರಿ ವಿಚಾರದಲ್ಲಿ ಉರಿಯುವ ಮನೆಯಲ್ಲಿ ಗಳ ಹಿಡಿಯುವ ಕೆಲಸ ಮಾಡುತ್ತಿದೆ, ಜನರ ದಿಕ್ಕು ತಪ್ಪಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೊರಟಿದೆ ಎಂದು ತಿಳಿಸಿದ ಅವರು, ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದರು। ಈ ಜನತಾದಳ ಹಾಗೂ ಬಿಜೆಪಿ ಎರಡೂ ಕೂಡ ಇವತ್ತು ಬಂದು ಮಂಡ್ಯದಲ್ಲಿ ಅವರ ಬೇಳೆ ಬೇಯಿಸಿಕೊಳ್ಳೋಕ್ಕೋಸ್ಕರ ಆಮೇಲೆ ಜನಗಳ ದಾರಿ ತಪ್ಪಿಸುವಂಥದ್ದು, ಆಮೇಲೆ ಈಗ ತಮಿಳುನಾಡು ಇವತ್ತು ಈ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿ ಟಿ ರವಿ ಹೇಳ್ತಾರೆ, ಆಮೇಲೆ ಅಶ್ವಥ್ ನಾರಾಯಣ್ ಬಂದು ಇವತ್ತು ಹೇಳ್ತಾರೆ, ತಮಿಳುನಾಡು ಸ್ಟಾಲಿನ್ ಅವ್ರ ಜೊತೆಲಿ ಅಖಿಲ ಭಾರತೀಯ ತೇರಾ ಪಂಥ್ ಯುವಕರ ಪರಿಷತ್ ಆಶ್ರಯದಲ್ಲಿ ವಿಶ್ವದ ಅತಿ ದೊಡ್ಡ ರಕ್ತದಾನ ಶಿಬಿರವನ್ನು ಮಂಡ್ಯದ ಪೇಟೆ ಬೀದಿಯಲ್ಲಿರುವ ತೇರಾ ಪಂಥ್ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು। ಜೆಡಿಎಸ್ ಮುಖಂಡ ರಾಮಚಂದ್ರ ರಕ್ತದಾನ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿ ರಕ್ತದಾನಿಗಳಿಗೆ ಜ್ಯೂಸ್ ಬಾಟಲ್ ವಿತರಿಸಿ ಶಿಬಿರದ ಯಶಸ್ವಿಗೆ ಶುಭ ಕೋರಿದರು। ನಂತರ ಮಾತನಾಡಿದ ತೇರಾ ಪಂಥ್ ಯುವ ಪರಿಷತ್ ವತಿಯಿಂದ ರಕ್ತದಾನ ಶಿಬಿರ ನಡೆಯುತ್ತಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದರು। ಕಳೆದ ಬಾರಿ 400 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಗಿದ್ದು ಈ ಬಾರಿ 700 ಯೂನಿಟ್ ರಕ್ತ ಸಂಗ್ರಹಿಸಲು ತೇರಾ ಪಂಥ್ ಯುವ ಪರಿಷತ್ ಮುಂದಾಗಿದೆ। ರಕ್ತದಾನಿಗಳು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಬೇಕೆಂದರು। ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇವತ್ತು ನಿಜವಾಗಲೂ ಖುಷಿಯಾಗ್ತದೆ। ನಮ್ಮ ಎಲ್ಲ ತೆರಪಂದ ಯುವಕ ಮಿತ್ರರು ಮತ್ತು ಎಲ್ಲ ನಮ್ಮ ಜೈನ್ ಸಮುದಾಯದ ಎಲ್ಲ ಮುಖಂಡರು ಸೇರಿ ಇವತ್ತು ಹೊಸ ಪ್ರತಿ ಮೊದಲು ವರ್ಷದ ನಾನು ಬಂದಿದ್ದೆ 400 ಚಿಲ್ಲರೆ ರಕ್ತದಾನ ಮಾಡುವುದರ ಮುಖಾಂತರ ಈ ಸರಿ 600-700 ರಕ್ತದಾನ ಮಾಡುವುದರ ಮುಖಾಂತರ। ಈ ಸಂದರ್ಭದಲ್ಲಿ ತೇರಾ ಪಂಥ್ ಯುವ ಪರಿಷತ್ತಿನ ಅಧ್ಯಕ್ಷ ಪ್ರವೀಣ್ ಕುಮಾರ್ ಜೈನ್, ಕಮಲೇಶ್ ಜೈನ್, ಪ್ರದೀಪ್ ಜೈನ್, ಅಶೋಕ್ ಜೈನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು। ಇವತ್ತು ಮಂಡ್ಯದಲ್ಲಿ ತೇರಾ ಪಂಥ್ ಯುವಕ್ ಪರಿಷತ್ ಮಂಡ್ಯ ವತಿಯಿಂದ ಈ ರಕ್ತದಾನ ಶಿಬಿರವನ್ನು ಇಲ್ಲಿ ಜೈನ್ ತೇರಾ ಪಂಥ್ ಸಭಾಭವನ ಪೇಟೆ ಬೀದಿ ಇವತ್ತಿಲ್ಲಿ ಏರ್ಪಡಿಸಿದ್ದೀವಿ। ಬೆಳಗ್ಗೆಯಿಂದನೂ ನಮಗೆ ನಮ್ಮ ಮಂಡ್ಯದ ಜನತೆಯಿಂದ ಸಹಕಾರ ಸಿಗ್ತಾ ಇದೆ, ಇಲ್ಲಿವರೆಗೂ 52 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ್ದೀವಿ, ಇನ್ನು ಸಂಜೆ 6 ಗಂಟೆವರೆಗೂ ರಕ್ತದಾನ ಶಿಬಿರವನ್ನು ನಡೆಯುತ್ತದೆ। ಶಿಬಿರದಲ್ಲಿ ಹಲವಾರು ಮಂದಿ ಪಾಲ್ಗೊಂಡು ರಕ್ತದಾನ ಮಾಡಿದರು। ಮದ್ದೂರು ಪಟ್ಟಣದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಣ ಇಲಾಖೆಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು। ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಾಧನೆ ಮಾಡಲು, ಹೆಚ್ಚಿನ ಜ್ಞಾನ ಪಡೆಯಲು, ವ್ಯಾವಹಾರಿಕವಾಗಿ ಮುಂದುವರಿಯಲು ಶಿಕ್ಷಕರ ಪಾತ್ರ ಅತಿ ಮುಖ್ಯ. ನಾನು ಶಾಲೆಗೆ ಹೋಗುತ್ತಿರಲಿಲ್ಲ, ಶಿಕ್ಷಕರು ನನ್ನನ್ನು ಬಲವಂತವಾಗಿ ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಇಂದು ಕೂಡ ನಾನು ಪದವಿ ಪಡೆದಿದ್ದರೂ ವ್ಯಾವಹಾರಿಕವಾಗಿ ಮುಂದುವರಿಯಲು ಶಿಕ್ಷಕರೇ ಕಾರಣ ಎಂದರು. ನನ್ನ ಚುನಾವಣೆಯಲ್ಲಿ 75% ಶಿಕ್ಷಕರು ಮತ ಹಾಕಿದ್ದೀರಿ, 25% ನನಗೆ ಮತದಾನ ಮಾಡದಿದ್ದರೂ ನಾನು ಎಲ್ಲರ ಪರವಾಗಿ ಕೆಲಸ ಮಾಡುತ್ತೇನೆ. ಗುರುಭವನ ಕೆಡವಿ ನೂತನ ಕಟ್ಟಡವನ್ನು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ, ಗುರುಗಳ ಕೆಲಸಕ್ಕೆ ಇರುತ್ತೇನೆ ಎಂದರು. ಪ್ರತಿಯೊಬ್ಬರು ಅಂತರಕ್ಕೆ ರೀಚ್ ಆಗಬೇಕಾದ್ರೆ ಅಂತಕ್ಕೆ ತಲುಪಬೇಕಾದ್ರೆ ಮೊದಲು ನಾವು ನಮ್ಮ ನಮ್ಮ ಶಾಲೆಯಲ್ಲಿ ನಿಮ್ಮಗಳ ಹತ್ರ ಕಲಿತು ಆಮೇಲೆ ಆ ಮುಂದೆ ಹೋಗುವಂಥದ್ದು
ಅದಾಗಿ ಈ ಸಮಾಜದ ಭವಿಷ್ಯವನ್ನ ಬರೆಯುವಂತ ಶಕ್ತಿ ಅದು ಶಿಕ್ಷಕರ ಕೈಯಲ್ಲಿ ಇವತ್ತು ಏನಾದರೂ ಸಮಾಜ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಬೆಳೀತಾ ಇದೆ ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಮದ್ಯಸಾರ ಹಾಗೂ ಎಥನಾಲ್ ಘಟಕ ಸ್ಥಾಪಿಸಲು ನಿರಪೇಕ್ಷಣಾ ಪತ್ರ ನೀಡಿ ಮಾಲಿನ್ಯ ಉಂಟು ಮಾಡಲು ಮುಂದಾಗಿರುವ ಪರಿಸರ ಇಲಾಖೆ ಕ್ರಮ ವಿರೋಧಿಸಿ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ಪರಿಸರ ಇಲಾಖೆಯ ಪ್ರಾದೇಶಿಕ ಕಚೇರಿಗೆ ಆಗಮಿಸಿದ ಮಾಕವಳ್ಳಿ, ಕರೋಟಿ, ಹೆಗ್ಗಡಹಳ್ಳಿ, ವಡ್ಡರಹಳ್ಳಿ, ಕುಂದನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹೇಮಾವತಿ ನದಿ ಉಳಿಸಿ ಹಾಗೂ ರೈತರ ನೆಲ ಜಲ ಉಳಿಸಿ ಮತ್ತು ಜಿಲ್ಲಾಡಳಿತ ಪರಿಸರ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಿಸಿದರು. ರೈತ ಮುಖಂಡ ಕರೋಟಿ ತಮ್ಮೇಗೌಡ ಮಾತನಾಡಿ, ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಮದ್ಯಸಾರ ಹಾಗೂ ಎಥೆನಾಲ್ ಘಟಕ ಸ್ಥಾಪಿಸಿದರೆ ಸುತ್ತಮುತ್ತಲಿನ ಪರಿಸರಕ್ಕೆ ಧಕ್ಕೆಯಾಗಲಿದೆ, ಈ ಯೋಜನೆ ಅನುಷ್ಠಾನ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿದರು. ಇದೆಲ್ಲ ಕಂಪ್ಲೇಂಟ್ಸ್ ಮಾಡಬೇಕು ಅಂತಲೇ ನಾನು ಇವತ್ತು ಹೇಳ್ತಾ ಇರೋದು, ನಾಳೆಗೂ ಹೇಳೋದು. ಆಯ್ತಾ ಸರ್, ಈಗ ನಿಮ್ಮ ಮನವಿಗೆ ಕೊಟ್ಟರೆ ಅದನ್ನ ನಾನು ಕಳಿಸ್ಕೊಡ್ತೀನಿ, ಬೇಡ ಅಂದರೆ ಬೇಡ, ನಾನು ಯಾರಿಗೂ ಮಾಡಿ ಅಂತ ನಾನು. ಯೋಜನೆ ಜಾರಿಯಾದರೆ ಹೇಮಾವತಿ ನದಿ ದಂಡೆಯಲ್ಲಿ ಹಾಗೂ ಕಾರ್ಖಾನೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ಕೃಷಿ ಚಟುವಟಿಕೆಗೆ ಮಾರಕವಾಗಿ ಭೂಮಿ ಬರಡಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು, ಪರಿಸರ ಇಲಾಖೆ ಅಧಿಕಾರಿ ಗೀತಾ, DYSP ಶಿವಮೂರ್ತಿ ಸಮ್ಮುಖದಲ್ಲಿ ಯೋಜನೆ ಅನುಷ್ಠಾನದ ಕುರಿತು ಪರಾಮರ್ಶಿಸುವುದಾಗಿ ನೀಡಿದ ಭರವಸೆ ಮೇರೆಗೆ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ಯೋಗೇಶ್, ನಾಗಮ್ಮ, ರಾಧಮ್ಮ, ಮಂಜುಳಾ, ಸುಜಾತ ಸೇರಿದಂತೆ ಹಲವರು ನೇತೃತ್ವ ವಹಿಸಿದ್ದರು. ಸರ್, ಈಗ ಸರ್ 30ನೇ ತಾರೀಕು ರದ್ದು ಆಗ್ತದಲ್ಲ, ಅದು ಲೆಟರ್ ಕೊಡ್ತೀವಿ, ಲೆಟರ್ ಕೊಟ್ಬಿಟ್ರೆ ನಾವು ಹೊರಟು ಸರ್, ನಮ್ಗೆ ಲೆಟರ್ ಬೇಕು ಸರ್. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಮಾದಕ ವಸ್ತು ವಿರೋಧಿ ಕುರಿತು ಜನಜಾಗೃತಿ ಜಾಥಾಗೆ ಚಾಲನೆ ನೀಡಲಾಯಿತು. ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಮಾದಕ ವಸ್ತು ವಿರೋಧಿ ಕುರಿತು ಜನಜಾಗೃತಿ ಜಾಥಾಗೆ ಚಾಲನೆ ನೀಡಲಾಯಿತು. ಜಾಥಾದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಮಾ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೂವರಹನಾಥ ಕಲ್ಲಹಳ್ಳಿ ಗ್ರಾಮದಲ್ಲಿ ವಿಶ್ವಕರ್ಮ ಜಯಂತಿ ಹಾಗೂ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೂವರಹನಾಥ ಕಲ್ಲಹಳ್ಳಿ ಗ್ರಾಮದಲ್ಲಿ ವಿಶ್ವಕರ್ಮ ಜಯಂತಿ ಹಾಗೂ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಸಂಘದ ನಾಮಫಲಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ವಿಶ್ವಕರ್ಮ ಅವರ ಫೋಟೋ ಇಟ್ಟು ಪೂಜೆ ಪುನಸ್ಕಾರ ಮಾಡಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಂತರ ಮಾತನಾಡಿದ ತಾಲೂಕು ವಿಶ್ವಕರ್ಮ ಕುಶಲ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ, ದೇವಾನುದೇವತೆಗಳು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಎಂದು ಹೆಸರಾಗಿರುವ ವಿಶ್ವಕರ್ಮರು, ನಾವು ಇಂಥ ಸಮಾಜದಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯ, ರೈತರು ದೇಶದ ಬೆನ್ನೆಲುಬು, ವಿಶ್ವಕರ್ಮ ಸಮಾಜದವರು ರೈತರ ಬೆನ್ನೆಲುಬು ಎಂದು ಕರೆಯುತ್ತಾರೆ ಎಂದರು. ಸಂಘಟನೆ ತುಂಬ ಚೆನ್ನಾಗಿ ನಡೀಲಿ, ಈ ಒಂದು ಸಂಘಟನೆಯ ಮುಖಾಂತರ ನಮ್ಮವರು ಸಂಘಟಿತರಾಗಿ ಸಮಾಜಕ್ಕೆ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಹೋರಾಟ ಮಾಡುವುದರ ಮುಖಾಂತರ ಸಂಘಟಿತರಾಗಿ ಅದನ್ನು ಪಡ್ಕೋಬೇಕು ಹಾಗೂ ರಾಜ್ಯ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳಂದರೆ ನಮ್ಮ ನಂಜುಂಡಿಯಣ್ಣ ಅವರ ನೇತೃತ್ವ ನಮ್ಮ ರಾಜ್ಯಾಧ್ಯಕ್ಷರಾದ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಕೆಪಿ ನಂಜುಂಡಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ರಾಜ್ಯದಲ್ಲಿ ಸಂಘಟಿತರಾಗಿದ್ದೀವಿ. ಅವರು ಕರೆ ಕೊಡುವ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ಹೋರಾಟಗಳಿಗೂ ನಾವು. ನಂತರ ಮಾತನಾಡಿದ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮೇಶ್, ವಿಶ್ವಕರ್ಮ ಜನಾಂಗದವರು ತಾಲೂಕಿನಲ್ಲಿ ಕಡಿಮೆ ಪ್ರಮಾಣ ಇದ್ದಾರೆ. ಅವರಲ್ಲಿ ಕೆಲ ಜನರ ಕುಲಕಸುಬು ಎಂದರೆ ಮರ ಕೆತ್ತನೆ, ಕಲ್ಲು ಕೆತ್ತನೆ, ಕಟ್ಟಡ ನಿರ್ಮಾಣ, ಕುಲುಮೆ ಕೆಲಸ, ಚಿನ್ನ ಬೆಳ್ಳಿ ಕೆಲಸ, ಇನ್ನೂ ಅನೇಕ ವೃತ್ತಿಯನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ.
ಈ ಜನಾಂಗದಲ್ಲಿ ಇನ್ನೂ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಅಂತಹವರು ನಿಮ್ಮ ಸಂಘಟನೆಯವರು ಹುಡುಕಿ ಅವರಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳ ಬಗ್ಗೆ ಜಾಗೃತಿ ಮೂಡಿಸಿ ಆರ್ಥಿಕವಾಗಿ ಸಬಲೀಕರಣವಾಗಲು ಸಹಾಯ ಮಾಡಬೇಕು ಎಂದು ತಿಳಿಸಿದರು. ಒಂದು ಉತ್ತಮ ಮಟ್ಟಕ್ಕೆ ನಮ್ಮ ಯಾರು ನಮ್ಮ ಹರಿಶನ ಅವ್ರ ನೇತೃತ್ವದಲ್ಲಿ ಅವರೇ ಅಧ್ಯಕ್ಷರು ಅವ್ರ ಸಂಘ ಇನ್ನೂ ಅತಿ ಹೆಚ್ಚಾಗಿ ಉತ್ತಮ ಗುಣಮಟ್ಟದಲ್ಲಿ ಬೆಳೆಸಿ ಒಂದು ದೊಡ್ಡದಾಗಿ ಒಂದು ನಮ್ಮ ತಾಲೂಕಲ್ಲಿ ಒಂದು ಮಾದರಿಯಾಗಿ ಕಲ್ಲಡಿನ ಒಂದು ಮಾದರಿಯಾಗಿ ಬೆಳೀಲಿ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಸತ್ಯನಾರಾಯಣ, ಸಣ್ಣ ಪುಟ್ಟಮಣಿ, ಪ್ರಭಾಕರ್, ರಮೇಶ್, ಹರೀಶ್, ಮಹೇಶ್, ರಾಜಶೇಖರ್, ಸೋಮಶೇಖರ್, ಶಂಕರಮೂರ್ತಿ, ದಕ್ಷಿಣಮೂರ್ತಿ ಇನ್ನಿತರರಿದ್ದರು. ಮಳವಳ್ಳಿ ತಾಲೂಕಿನ ಸರಗೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ 2022-23 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಆವರಣದಲ್ಲಿ ನಡೆಯಿತು. ಸರಗೂರು ಗ್ರಾಮದ ಸಹಕಾರ ಸಂಘದ 2022-23 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ವಾರ್ಷಿಕ ವರದಿ ಮಂಡಿಸಿ ಈ ವಿಷಯವನ್ನು ತಿಳಿಸಿದರು. ನಿರ್ದೇಶಕ ಬಿ ಕುಮಾರಸ್ವಾಮಿ ಮಾತನಾಡಿ, ಪಶು ಆಹಾರ ತಮ್ಮ ಸಂಘಕ್ಕೆ ಬರದೇ ಇದ್ದರೂ ಸಹ ಬಿಲ್ಲು ಕಡಿತಗೊಂಡಿದ್ದು ಕೂಡಲೇ ಕಡಿತಗೊಂಡಿರುವ ಆ ಹಣವನ್ನು ಸಂಘಕ್ಕೆ ಜಮಾ ಮಾಡಬೇಕೆಂದು ಒತ್ತಾಯಿಸಿದರು. ಕಾರ್ಯದರ್ಶಿ ಶಿವಕುಮಾರ್ ಮಾತನಾಡಿ, ಈಗಾಗಲೇ ಮನ್ಮೂಲ್ಗೆ ಹಣ ಮರುಜಮಾ ಮಾಡಿಕೊಡಬೇಕೆಂದು ಪತ್ರ ಬರೆಯಲಾಗಿದೆ ಎಂದು ಉತ್ತರಿಸಿದರು. ಸಂಘದ ಅಧ್ಯಕ್ಷ ಶಿವಶಂಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಒಕ್ಕೂಟದಲ್ಲಿ ದೊರೆಯುವ ಹಲವು ಸವಲತ್ತುಗಳನ್ನು ಸಂಘದ ಸದಸ್ಯರಿಗೆ ದೊರಕಿಸಿಕೊಡಲಾಗುತ್ತಿದ್ದು ಸಂಘ ಉತ್ತಮವಾಗಿ ಬೆಳೆಯಲು ಹಾಲು ಉತ್ಪಾದಕರು ಇನ್ನೂ ಹೆಚ್ಚಿನ ಗುಣಮಟ್ಟದ ಹಾಲು ಹಾಕುವುದರ ಜೊತೆಗೆ ಹೆಚ್ಚು ಮಂದಿ ಷೇರುದಾರರಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿದ ಶಿವಮೂರ್ತಿ ಎಂಬುವರಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆವಿ ಸುಬ್ರಹ್ಮಣ್ಯ ರಾಜೇ ಅರಸು ಅವರು ತಮ್ಮ ವೈಯಕ್ತಿಕವಾಗಿ ನಗದು ಬಹುಮಾನ ನೀಡಿ ಸನ್ಮಾನಿಸಿದರು. ಸಂಘದ ಉಪಾಧ್ಯಕ್ಷರಾದ ಶಂಕರಪ್ಪ ಸೇರಿದಂತೆ ನಿರ್ದೇಶಕರು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾವೇರಿ ಹೋರಾಟಕ್ಕೆ ಕೆಆರ್ ಪೇಟೆ ಮಳವಳ್ಳಿಯಲ್ಲಿ ಉತ್ತಮ ಸ್ಪಂದನೆ. ಅಂಗಡಿ ಮುಂಗಟ್ಟು ಮುಚ್ಚಿ ಸಂಪೂರ್ಣ ಬಂದ್, ಪ್ರಾಧಿಕಾರದ ನಡೆಗೆ ಖಂಡನೆ. ಮಂಡ್ಯದಲ್ಲಿ ಕಾವೇರಿ ಚಳವಳಿಗೆ ಛಾಯಾಗ್ರಾಹಕರ ಬೆಂಬಲ. ರಸ್ತೆ ತಡೆ ನಡೆಸಿ ಆಕ್ರೋಶ, ಜಿಲ್ಲಾಡಳಿತಕ್ಕೆ ಮನವಿ. ಡಾಕ್ಟರ್ ಪಾಶ ಶ್ರೀನಿವಾಸ ಅರ್ಜುನಪುರಿ ಅಪ್ಪಾಜಿಗೌಡ ಹೆಸರಿನ ಪ್ರಶಸ್ತಿ ಪ್ರದಾನ. ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಶಂಕರ ನಾರಾಯಣ ಭಟ್ಟರಿಂದ ಪ್ರಶಸ್ತಿ ಸ್ವೀಕಾರ. ಜಯಪ್ರಕಾಶ್ ಗೌಡರ ಸಂಘಟನಾ ಚಾತುರ್ಯಕ್ಕೆ ಮೆಚ್ಚುಗೆ. ಮಂಡ್ಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿ. ತೇರಾ ಪಂಥ್ ಕಾರ್ಯಕ್ರಮಕ್ಕೆ ಮನ್ಮೂಲ್ ರಾಮಚಂದ್ರ ಮೆಚ್ಚುಗೆ. ಪೇಟೆ ಬೀದಿಯಲ್ಲಿ ನಡೆದ ಕಾರ್ಯಕ್ರಮ. ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಹಿಂದಿ ದಿನಾಚರಣೆ. ಸರ್ಎಂ ವಿಶ್ವೇಶ್ವರಯ್ಯ ಸ್ಮರಣೆ. ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯ ಜೊತೆ ಇತರ ಭಾಷೆ ಕಲಿಯಲು ಸಲಹೆ. ಬರ ಪರಿಹಾರ ಸಮಗ್ರ ಜಾರಿಗೆ ಒತ್ತಾಯ. ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಹೋರಾಟ. ಪ್ರಮುಖ 12 ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.